ನಮಸ್ತೆ ವೀಕ್ಷಕರೇ ಕೆರಿಬಿಯನ್ ಪ್ರೀಮಿಯರ್ ಲೀಗ್ಗೆ ವೇದಿಕೆ ಸಿದ್ಧವಾಗಿದೆ ಈಗಾಗಲೇ ಎಲ್ಲಾ ಫ್ರಾಂಚೈಸಿಗಳು ತಮ್ಮ ತಂಡಗಳನ್ನು ಘೋಷಿಸಿದೆ ಹೀಗೆ ಘೋಷಿಸಲಾದ ತಂಡಗಳಲ್ಲಿ ಭಾರತೀಯ ಸ್ಥಾನ ಪಡೆದಿರುವುದು ವಿಶೇಷ ಅದು ಕೂಡ ಭಾರತ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಎಂಬುದು ಮತ್ತೊಂದು ವಿಶೇಷ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಡಿದ ಮೊದಲ ಆಟಗಾರ ಎಂಬ ಕೀರ್ತಿ ಸ್ಪಿನ್ನರ್ ಪ್ರವೀಣ್ ತಾಂಬೆಗೆ ಸಲ್ಲುತ್ತದೆ ಕಳೆದ ಬಾರಿ ತಾಂಬೆ ಟಿಕೆಆರ್ ಪರ ಆಡಿದ್ದರು ಆದರೆ ಟೀಂ ಇಂಡಿಯಾ ಪರ ಆಡಿದ ಆಟಗಾರನೊಬ್ಬ ಇದೇ ಮೊದಲ ಬಾರಿಗೆ ಸಿಪಿಎಲ್ ಆಡುತ್ತಿದ್ದಾರೆ 2012 ರಲ್ಲಿ ಟೀಂ ಇಂಡಿಯಾ ಅಂಡರ್ 19 ವಿಶ್ವಕಪ್ ವಿಜೇತ ತಂಡದ ಭಾಗವಾಗಿದ್ದ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸ್ಮಿತ್ ಪಟೇಲ್ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಸ್ಥಾನ ಪಡೆದಿದ್ದಾರೆ ಸ್ಮಿತ್ ಪಟೇಲ್ ಬಾರ್ಬಡೋಸ್ ಟ್ರೈಡೆಂಟ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದು ಈ ಮೂಲಕ ಟೀಂ ಇಂಡಿಯಾ ಪರ ಆಡಿದ ಕ್ರಿಕೆಟಿಗನೊಬ್ಬ ಸಿಪಿಎಲ್ ಆಡಲಿದ್ದಾರೆ ಅತ್ತ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಗೆ ಆಯ್ಕೆಯಾಗುತ್ತಿದ್ದಂತೆ ಸ್ಮಿತ್ ಪಟೇಲ್ ಭಾರತೀಯ ಕ್ರಿಕೆಟ್ ಗೆ ವಿದಾಯ ಹೇಳಿದ್ದಾರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ತ್ರಿಪುರಾ ಗೋವಾ ಮತ್ತು ಬರೋಡಾ ಪರ ಆಡಿರುವ ಸ್ಮಿತ್ ಪಟೇಲ್ 55 ಪಂದ್ಯಗಳಿಂದ 11 ಶತಕ ಹಾಗೂ 14 ಅರ್ಧಶತಕಗಳೊಂದಿಗೆ 3278 ರನ್ ಬಾರಿಸಿದ್ದಾರೆ ಅಲ್ಲದೆ ಲಿಸ್ಟ್ ಎ ನಲ್ಲಿ 43 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 1234 ರನ್ ಕಲೆ ಹಾಕಿದ್ದಾರೆ 28 ದೇಶೀಯ ಟಿ20 ಪಂದ್ಯಗಳನ್ನು ಆಡಿರುವ ಸ್ಮಿತ್ ಪಟೇಲ್ 708 ರನ್ ಬಾರಿಸಿದ್ದಾರೆ ಅಷ್ಟೇ ಅಲ್ಲದೆ ಟೀಂ ಇಂಡಿಯಾ ಅಂಡರ್ 19 ವಿಶ್ವಕಪ್ ವಿಜೇತ ತಂಡದ ಆಟಗಾರನಾಗಿದ್ದರು ಸ್ಮಿತ್ ಗೆ ಐಪಿಎಲ್ ಅವಕಾಶ ಮಾತ್ರ ದೊರೆತಿರಲಿಲ್ಲ ಹೀಗಾಗಿ ಇದೀಗ ತಮ್ಮ 28ನೇ ವಯಸ್ಸಿನಲ್ಲಿ ಭಾರತೀಯ ಕ್ರಿಕೆಟ್ ಗೆ ವಿದಾಯ ಹೇಳಿ ವಿದೇಶಿ ಲೀಗ್ ನತ್ತ ಮುಖ ಮಾಡಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಅಮೆರಿಕ ತಂಡದ ಪರ ಆಡುವ ವಿಶ್ವಾಸದಲ್ಲಿದ್ದಾರೆ 2022 ರ ಆಗಸ್ಟ್ ನಲ್ಲಿ ಅಮೆರಿಕ ತಂಡಕ್ಕೆ ಅರ್ಹತೆ ಆಯ್ಕೆ ನಡೆಯಲಿದ್ದು ಇದರಲ್ಲಿ ಆಯ್ಕೆಯಾದರೆ ಸ್ಮಿತ್ ಪಟೇಲ್ ಅಮೆರಿಕ ತಂಡದ ಐಡೆಂಟಿಟಿಯೊಂದಿಗೆ ಐಪಿಎಲ್ ನಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಹೀಗಾಗಿ ಅಮೆರಿಕ ತಂಡದ ಮೂಲಕ ಮತ್ತೆ ಐಪಿಎಲ್ ನಲ್ಲಿ ಅವಕಾಶ ಪಡೆಯುವ ವಿಶ್ವಾಸದಲ್ಲಿದ್ದಾರೆ ಸ್ಮಿತ್ ಪಟೇಲ್ ಆಗಸ್ಟ್ 28 ರಿಂದ ಸಿಪಿಎಲ್ ಗೆ ಚಾಲನೆ ದೊರೆಯಲಿದ್ದು ಸೆಪ್ಟೆಂಬರ್ 19 ಕ್ಕೆ ಫೈನಲ್ ಪಂದ್ಯ ನಡೆಯಲಿದೆ ಸೆಪ್ಟೆಂಬರ್ 19 ರಂದು ಐಪಿಎಲ್ ಶುರುವಾಗುವ ಕಾರಣ ಸದ್ಯ ಬಿಸಿಸಿಐ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಅನ್ನು ಮುಂಚಿತವಾಗಿ ಆರಂಭಿಸುವಂತೆ ಮನವಿ ಮಾಡಿದ್ದು ಹೀಗಾಗಿ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಟೀಂ ಇಂಡಿಯಾ ಪರ ಆಡಿದ ಆಟಗಾರನೊಬ್ಬನ ಎಂಟ್ರಿ ಆಗಿದ್ದು ವೆಸ್ಟ್ ಇಂಡೀಸ್ ನಲ್ಲಿ ಸ್ಮಿತ್ ಪಟೇಲ್ ಮಿಂಚಲಿದ್ದಾರಾ ಕಾದು ನೋಡಬೇಕಿದೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾ ಆಟಗಾರರಿಗೂ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಡುವ ಅವಕಾಶ ನೀಡಬೇಕಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು